ಎಸಿನೋ ಕೋಲಾರ ಸೇಫ್ ಅಲ್ಲ ಅಂತ ನಾನು ಹೇಳಿದ್ದೆ. ಮೈಸೂರಿನಲ್ಲಿ ಈ ರೀತಿಯಾಗಿ ಶಾಸಕ ಯತೀಂದ್ರ ಸಿದ್ದರಾಮಯ್ಯನವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನೋಡಿ, ಕೋಲಾರಕ್ಕೆ ನಾನು ಹೋಗ್ತೀನಿ, ಅಲ್ಲೇ ಸ್ಪರ್ಧೆ ಮಾಡ್ತೀನಿ ಅಂತ ಹೇಳಿ ಸಿದ್ದರಾಮಯ್ಯನವರು ಹೇಳಿದಂತ ಸಂದರ್ಭದಲ್ಲಿ ಬೇಡ, ಕೋಲಾರ ಸೇಫ್ ಅಲ್ಲ ಅಂತ ಹೇಳಿ ನಾನೇ ಹೇಳಿದ್ದೆ ಅನ್ನೋ ನಿಟ್ಟಿನಲ್ಲಿ ಶಾಸಕ ಯತೀಂದ್ರ ಸಿದ್ದರಾಮಯ್ಯನವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇನ್ನು ಹೈಕಮಾಂಡ್ ಹೇಳಿರುವ ಬಗ್ಗೆ ನನಗೆ ಗೊತ್ತಿಲ್ಲ, ತಂದೆಯವರ ಬಳಿ ಕೇಳಿ ಮಾಹಿತಿಯನ್ನ ಪಡೆದುಕೊಂಡು ಮಾತನಾಡುತ್ತೇನೆ. ಸ್ಪರ್ಧೆ ಬಗ್ಗೆ ಏನೇ ನಿರ್ಧಾರವಾದರೂ ನಾವು ಅದಕ್ಕೆ ಬದ್ಧರಾಗಿರ್ತೀವಿ ಅಂತ ಹೇಳಿ ಮಾತನಾಡಿದ್ದಾರೆ ಶಾಸಕ ಯತೀಂದ್ರ ಸಿದ್ದರಾಮಯ್ಯನವರು. ನಿಮ್ಮ ತಂದೆಯವರು ಮತ್ತೆ ಒರಳ ಕ್ಷೇತ್ರಕ್ಕೆ ಬರ್ತಾರೆ ಅನ್ನೋದು ಚರ್ಚೆ ಸಕತ್ತ. ಈಗ ನಾವು ಮುಖ್ಯವಾಗಿ ಬರ್ತಿಲ್ಲ, ಪ್ರತಿಭಟನೆಗೆ ಬರ್ತಿದೀವಿ, ಬಟ್ ಆದರೂ ಕೂಡ ನೀವು ರಾಜಕೀಯ ಪ್ರಶ್ನೆ ಕೇಳ್ತಿದ್ದೀರಿ. ನನಗೆ ಫ್ರೀಡಮ್ ಆಪಲ್ ಕಲ್ತು ತೈವಾನ್ ಸೀಬೆ ಬೆಳೀತಿದ್ದೀರಾ? ಹಾಗಾದ್ರೆ ನಿಮ್ಮ ತೈವಾನ್ ಸೀಬೆ ಹಣ್ಣುಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ಹೈಕಮಾಂಡ್ ಅವರು ತಂದೆಯವ್ರಿಗೆ ಏನು ಹೇಳಿದ್ದಾರೆ ಅಂತ ಗೊತ್ತಿಲ್ಲ. ಯಾಕಂದ್ರೆ ನಾನು ನಿನ್ನೆ ತಾನೆ ತಂದೆಯವ್ರ ಜೊತೆ ಫೋನ್ ಮಾಡಿದ್ದೆ, ವರ್ಣಾ ಕ್ಷೇತ್ರದ ವಿಚಾರ ಮಾತನಾಡೋದಕ್ಕೆ, ಇಲ್ಲೇ ತಾದ ವಿಚಾರನೂ ಕೂಡ ಮಾತನಾಡೋದಕ್ಕೆ ಫೋನ್ ಮಾಡಿದ್ದೆ. ಆವಾಗ ತಂದೆಯವ್ರು ಏನು ಪ್ರಸ್ತಾಪ ಮಾಡಲಿಲ್ಲ ಈ ರೀತಿ ಹೈಕಮಾಂಡ್ ಅವ್ರು ಏನು ಹೇಳಿದ್ದಾರೆ ಅಂತ. ಸೊ ಹಾಗಾಗಿ ಗೊತ್ತಿಲ್ಲ ನನಗೆ ಹೈಕಮಾಂಡ್ ಅವರು ಆ ಥರ ಸೂಚನೆ ಕೊಟ್ಟರು ಎಷ್ಟು ನಿಜ ಇಷ್ಟು ಸುಳ್ಳು ಅಂತ. ಮತ್ತು ಕೋಲಾರದಲ್ಲಿ ರಿಸ್ಕ್ ಇದೆ, ಅದಕ್ಕೋಸ್ಕರ ವರ್ಣಾದಲ್ಲಿ ನಿಂತ್ಕೊಳ್ಳಿ ಅಂತ ಹೇಳೋದು ಸರಿಯಲ್ಲ ಅಂತ ನನಗೆ ಕಾಣುತ್ತೆ. ಯಾಕೆಂದರೆ ಕೋಲಾರದಲ್ಲಿ ಖಂಡಿತ ಯಾವುದೇ ರಿಸ್ಕ್ ಇಲ್ಲ. ಹಲವಾರು ಕ್ಷೇತ್ರಗಳಲ್ಲಿ ಸಿದ್ದರಾಮಯ್ಯವ್ರನ್ನ ಅಲ್ಲಿನ ಶಾಸಕರೇ ಅಥವಾ ಯಾರು ಟಿಕೆಟ್ ಆಕಾಂಕ್ಷಿಗಳಿದ್ದಾರೆ ಅವರೇ ನೀವು ಬಂದು ನಿಂತ್ಕೊಳ್ಳಿ ನಮ್ಮ ಕ್ಷೇತ್ರದಲ್ಲಿ ಅಂತ ಕರೆದಿದ್ದಾರೆ, ವರ್ಣಾ ಕ್ಷೇತ್ರನೂ ಸೇರಿದ ಹಾಗೆ. ಇವತ್ತು ಬಾದಾಮಿ ಕ್ಷೇತ್ರದ ಜನತೆ ಕೂಡ ನಾವೇ ಹೆಲಿಕಾಪ್ಟರ್ಗೆ ದುಡ್ಡು ಹಾಕ್ಕೊಡ್ತೀವಿ ಬನ್ನಿ ಅಂತ ಹೇಳಿದ್ದಾರೆ. ಮತ್ತೊಂದು ಕ್ಷೇತ್ರದಲ್ಲಿ ಬಹುಶಃ ಯಾದಗಿರಿ ಅನ್ಸುತ್ತೆ, ಅಲ್ಲಿ ಬಿ ಜೆ ಪಿ ಅವರೇ ನಾವು ದುಡ್ಡು ಹಾಕ್ತೀವಿ ಬಂದು ನಿಂತ್ಕೊಳ್ಳಿ ನಮ್ಮ ಕ್ಷೇತ್ರ ಅಭಿವೃದ್ಧಿ ಆಗುತ್ತೆ ಅಂತ ಹೇಳಿದ್ದಾರೆ. ಆದರೆ ತಂದೆಯವರು ಕೋಲಾರು ಮೈಸೂರಿಗೆ ಹತ್ತಿರ ಇರುತ್ತೆ ಅಂತ ಹೇಳಿ, ಬೆಂಗಳೂರಿಗೆ ಹತ್ತಿರ ಇದೆ ಅಂತ ಹೇಳಿ ಅವರು ಕೋಲಾರನ್ನ ಆಯ್ಕೆ ಮಾಡ್ಕೊಂಡಿದ್ರು. ಮತ್ತು ಕೋಲಾರದಲ್ಲಿ ಆಗಲಿ ಅಥವಾ ಬೇರೆ ಇನ್ಯಾವುದೇ ಕ್ಷೇತ್ರದಲ್ಲಿ ಎಲ್ಲಿ ಕರೆದಾರೆ ತಂದೆಯವ್ರನ್ನ ಕರೆದಾರೆ ಬಂದು ಕಂಟೆಸ್ಟ್ ಮಾಡಿ ಅಂತ ಹೇಳಿ, ಅಲ್ಲಿ ಎಲ್ಲಿ ನಿಂತ್ಕೊಂಡ್ರು ಕೂಡ ಸ್ಪರ್ಧೆ ಮಾಡಿದ್ರು ಕೂಡ ತಂದೆಯವರು ಗೆಲ್ತಾರೆ, ಅವ್ರಿಗೆಲ್ಲೂ ಕೂಡ ರಿಸ್ಕ್ ಅನ್ನೋದಿಲ್ಲ. ಫ್ರೀಡಮ್ ಆಪಲ್ ಕಲ್ತು ತೈವಾನ್ ಸೀಬೆ ಬೆಳೀತಿದ್ದೀರಾ? ಹಾಗಾದ್ರೆ ನಿಮ್ಮ ತೈವಾನ್ ಸೀಬೆ ಹಣ್ಣುಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.